ಕಾರಣದಲ್ಲಿ ಹೋಗ್ತಾ ಇರೋ ಹೆಣ್ಮಕ್ಳು ಹೋಗ್ತಾ ಇರೋದು ಧರ್ಮಕ್ಷೇತ್ರಕ್ಕೆ. ನೀವು ನೋಡಿದ್ರೆ ಬೆಂಗಳೂರಲ್ಲಿ ಬಸ್ಸಲ್ಲಿ ನೋಡಿದ್ರೆ ಎಲ್ಲರೂ ತೆರಳ್ತಾ ಇರೋದು ತಮ್ಮ ಊರಿಗೆ ತೆರಳ್ತಾ ಇದ್ದಾರೆ ಅಥವಾ ಧರ್ಮಕ್ಷೇತ್ರಕ್ಕೆ ತೆರಳ್ತಾ ಇದ್ದಾರೆ. ಆ್ಯಕ್ಚುಲಿ ಅಲ್ಲಿ ನಿಜವಾಗ್ಲೂ ಹೋಗ್ಬೇಕಾಗಿರೋ ಕಾರ್ಮಿಕರಿಗೆ ಯಾರಿಗೂ ನ್ಯಾಯ ಆಗ್ತಾ ಇಲ್ಲ. ಸ್ಕೂಲ್ ಬಸ್ಸಿಗೆ ಸ್ಕೂಲಿಗೆ ಹೋಗ್ತಾ ಇರೋ ಮಕ್ಕಳಿಗೆ ನ್ಯಾಯ ಆಗ್ತಾ ಇಲ್ಲ, ಅವರಿಗೆ ಹತ್ತಲಿಕ್ಕೆ ಜಾಗ ಇಲ್ಲ. ನೀವು ನೋಡಿರ್ಬೋದು ನಿನ್ನೆ ಒಂದು ಪಿಟ್ಟಲ್ಲಿ ಮಕ್ಕಳು ಕೆಳಗಡೆ ಬಸ್ಸಿಂದ ಕೆಳಗಡೆ ಬೀಳ್ತಾ ಇದ್ದಾರೆ. ಇದೊಂದು ಇನ್ನು ಅಸಹಾಯಕತೆ ಸ್ಥಿತಿ ಮಾಡಿಬಿಟ್ಟಿದ್ದಾರೆ ಇವರು. ಅದ್ರ ಬದಲು ಅವರು ಏನಾದರೂ ಹೆಚ್ಚಿಗೆ ಬಸ್ ಖರೀದಿ ಮಾಡೋದ್ರಿಂದ ಎಲ್ಲೆಲ್ಲಿ ಬಸ್ ವ್ಯವಸ್ಥೆ ಇಲ್ಲ, ಎಲ್ಲೆಲ್ಲಿ ಸ್ಕೂಲಿಗೆ ಅಥವಾ ಕಾಲೇಜಿಗೆ ಒಬ್ಬ ಹೆಣ್ಮಕ್ಳಿಗೆ ಬಸ್ ಉಚಿತ ಮಾಡಿ ಒಂದು ಪಿಂಕ್ ಬಸ್ ಅಂತಲೂ ಏನೋ ಒಂದು ಮಾಡಿ ಅದರ ಒಂದು ಏನಾದರೂ ಅವರು ಒಂದು ಸಹಾಯ ಮಾಡಿರ್ತಿದ್ರೆ ಜನರು ನಿಜವಾಗ್ಲೂ ಮೆಚ್ಕೋತಾ ಇದ್ರು. ಇವಾಗ ವಿದ್ಯುತ್ ಬಿಲ್ ದರ ಜಾಸ್ತಿ ಮಾಡಿ, ದರ ಜಾಸ್ತಿ ಮಾಡಿ ಗಂಡಂದ್ರಲ್ಲಿ ಜಾಸ್ತಿ ಕಟ್ಟಬೇಕು, ಇಲ್ಲಿ ಹೆಣ್ಮಕ್ಳು ಫ್ರೀಯಾಗಿ ಓಡೋದು, ಇದೆಂಥ ನ್ಯಾಯ ಇದು? ಇದು ಸರಿ ಇಲ್ಲ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ಮನೆಯಲ್ಲಿ ಅಕ್ಕಿ ಬೇಯಿಸ್ಲಿಕ್ಕೆ ಅಕ್ಕಿ ಕೊಡೋದಿಲ್ಲ, ಅಲ್ಲಿ ಗಂಡಂದಿರಿಗೆ ಬಿಲ್ ಜಾಸ್ತಿ ದರ ಜಾಸ್ತಿ ಮಾಡ್ತಾರೆ. ಒಂದು ಕುಟುಂಬವನ್ನು ಒಡೆಯುವಂಥ ಕೆಲಸ ಅಂತ ನಾವು ಮಾತ್ರ ಇಲ್ಲಿ ಭಾವಿಸಿದ್ದೀವಿ. ಮೇಡಮ್, ಈಗ ಅತ್ತೆ ಸೊಸೆಗೆ ಅನ್ನುವಂಥ ಇದರಲ್ಲಿ 2000 ರೂಪಾಯಿ ಒಬ್ಬರಿಗೆ ಕೊಡ್ತೀವಿ ಅಂತ, ಅದರಲ್ಲೂ ಸಹ ಒಂದು ದ್ವಂದ್ವ ಮಾಡಿ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡಬೇಕು, ಅತ್ತೆ ಸೊಸೆ ಜಗಳ ಆಡಬೇಕು, ಯಾರು ಇದರಲ್ಲಿ ಮನೆಯಲ್ಲಿ ಅನ್ನೋದು ಒಂದು ಪರಿಸ್ಥಿತಿ ತೊಗೊಂಡ್ಬಂದು ಇಟ್ಟಿದ್ದಾರೆ.